ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು, ಬಹುದಿನದ ಬಯಕೆ ಪೊಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯ ತೋರದೆ ವರನ ಪರಿದೆ ಕರುಣೆಯ ತೋರಿದೆ ಕುವರನ ಪರಿದೆ ಎಂದಿಗೆ ಏರುಳವ ತೀರಿಸಲಮ್ಮ. ಎಂದಿಗೆ ಏರುಳವ ತೀರಿಸಲಮ್ಮ. ಜನಿಸಿದ ಮರು ಕ್ಷಣವೇ ಜಲ ಕೆಸದೆಯಂತೆ ಅಮ್ಮ ಕಾರ ಬೇಕಿಲ್ಲದ ಐವರ ಮಾತ
Thank you.
ಕಾಶಿನ ಬಂದಿನ ಪರಿತ ಬಿಸಿನ ಬಂದಿನ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಆದದ್ದು ಆಗಿ ಹೋಯಿತು, ನಡೆದದ್ದು ನಡೆದು ಹೋಯಿತು. ಈಗಲಾದರೂ ಪಾಡೊಡಗೂಡಿ ಸೌಖ್ಯವಾಗಿ ಮಾಡು, ಸೌಭಾತೃ ದಾನ ಮಾಡು. ನೀನು ಈ ರೀತಿ ಮಾತನಾಡುವುದು ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ. ಅಮ್ಮ, ಪರದಾತರು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೆನಿಸುವುದೇ ತಾಯಿ? ಹಾಗಲಾರದು ತಾಯಿ, ಸರ್ವದಾ ಹಾಗಲಾರದು. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ಇದು ನನ್ನ ತಪ್ಪೆ. ನೀನು ಎಳೆಯ ತರದಲ್ಲಿ ಚಿವುಟಿ ಹಾಕಿದ ಬಂದು ಪ್ರೇಮದ ಸೊಸೆಯವರೆಗೂ ಹೋಗಿದೆ. ಪುನಃ ಚಿಗುರುವುದೇನಮ್ಮ, ಪುನಃ ಚಿಗುರುವುದೇ? ಅಲ್ಲದೆ ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ, ಆ ನಿನ್ನ ಪಾಂಡವರ ಪ್ರಾಣಕ್ಕೆ ಬೈಬಲಿಂದ ಬರಬೇಕು ತಾಯಿ. ನೀನು ಚಿಂತೆಯನ್ನು ಬಿಡು. ಕುಮಾರ, ಅಮ್ಮ, ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರ. ನೀವಾರು ಜನ ಸೇರಿ
ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದು ನಿಮಗನೇ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದು ನನ್ನ ತಪ್ಪೇ. ಲೋಕೈಕ ವೀರನಾದ ನೀನು ಆ ಕೌರಡಗೂಡಿ ಪಾಂಡವರಿಗೆ ಕೇಳಿ ನಾಲಿಸುತ್ತಿರುವಾಗ ನಾನು ಹೀಗೆ ತಾನೇ ಭಯಪಡದಿರಲಿ ಕುಮಾರ. ಅಮ್ಮ, ನಾಳಿನ ಯುದ್ಧದಲ್ಲಿ ಪರಾತ್ಮಕನಾಗುವ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ, ಪೌರುಷವಿರುವವರೆಗೂ ಹೋರಾಡಿ ಅವನನ್ನು ಸ್ವಾಮಿನಾಗಿಯೇ ಮಡಿಯುವನು. ಅಮ್ಮ, ದುರ್ಯೋಧನನಿಗೆ ನನ್ನಲ್ಲಿರುವ ಸ್ನೇಹವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ಸೋತರೆಂದು ತೋಡಿಬಿಟ್ಟಾಗ ರಾಜಮನ್ನಣ ಏನಿತ್ತು? ಅಂಗದೇಶಾಧಿಪತಿಯನ್ನಾಗಿ ಮಾಡಿದ ಮಹಾನುಭಾವನಲ್ಲವೇ? ಅಂತಹ ಆರನ್ನ ಸ್ವಾಮಿಯನ್ನು ಈ ಸಮಯದಲ್ಲಿ ತೊರೆದರೆ, ಅದು ಈ ಯುದ್ಧ ಸಂದರ್ಭದಲ್ಲಿ ಆತನನ್ನು ತೊರೆದರೆ ಕೊಲೆಪಾತಕಿಗಿಂತ ಕಡೆಯೇ ಹಾಕುವುದಿಲ್ಲವೇ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ಕರ್ಣರು ಇಂತಹ ನೀಚರಿಂದ ಎಲ್ಲೆಲ್ಲಿಯೂ ಶಪಿಸದಿಹರೆ. ನೀನೇ ಹೇಳುತ್ತಾಯಿ. ಕುಮಾರ, ಹೋಗಲಿ. ನಾಳಿನ ಯುದ್ಧ ರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿ ಬಿದ್ದರೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ. ಅವರನ್ನು ಉಳಿಸಿ ಕರ್ಣ. ಆಗಬಹುದು ತಾಯಿ, ಉಳಿಸುವೆನು ಉಳಿಸುವೆನು. ಯಾರನ್ನಾದರೂ ಉಳಿಸುವೆನು, ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅಪ್ಪ, ಅರ್ಜುನ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತರೊಡನೆ ನಾನು ಹಿದ್ದು ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಕುಮಾರ, ನನ್ನಿಂದ ಅರ್ಜುನನೇ ಮೃತನಾಗಲಿ, ಕರ್ಣ ಅಥವಾ ಅರ್ಜುನನಿಂದ ನಾರೇ ಮೃತನಾಗಲಿ, ನಿನ್ನ ಕೈಬರು ಮಕ್ಕಳು ಉಳಿದೇ ಉಳಿಯುವರು. ನೀನು ಚಿಂತೆಯನ್ನು ಬಿಡು ತಾಯಿ. ಹೋಗಲಿ ಬಿಡು ಕುಮಾರ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಹೆತ್ತ ಒಟ್ಟಿಗೆ ಅದೇ ಸಂತೋಷ. ಹೆತ್ತ ತಾಯಿ ಒಂದು ಮಾತನ್ನಾದರೂ ನಡೆಸಿಕೊಡುವಯ್ಯಾ ಕರ್ಣ. ಅಮ್ಮ, ದುಡಿದು ತಮ್ಮ ನಡೆಸಲಾರದ ಕಡುಕೂಡದೆ ಈ ಕಣ್ಣ ಸೂರ್ಯ ತನುಜೌ. ಅಮ್ಮ, ಅಮ್ಮ ಬಿಡು ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ. ನಡೆಯಿಸುವೆ ಧರ್ಮದಾಡೆ ಮತ್ಪಿತನಾಡೆ ನಿನ್ನಾಡೆ ಜನನೀ. ಅಮ್ಮ, ಅದೇನು ಹೇಳ್ತಾಯಿ? ಹೆತ್ತ ತಾಯಿ ಅವ ಮಾತೊಂದನ್ನ ನಡೆಸಿಕೊಡಲಾರದಷ್ಟು ಕಡುಕೂಳ ಎಂದು ಭಾವಿಸ್ತೀಯ? ಅದೇನು ಹೇಳ್ತಾಯಿ? ಹಾಗಾದ್ರೆ ನಾಳಿನ ಯುದ್ಧ ರಂಗದಲ್ಲಿ ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಹೇ ಸೂರ್ಯಚಂದ್ರಾದಿಗಳೇ, ಗ್ರಹತಾರಕಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು, ಆತರ ದುರಾದೃಷ್ಟಕ್ಕೆ ಬಿದಿರನ್ನು ತನ್ನ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಳವನ್ನು ಪುನಃ ತೊಡಬೇಡವೆಂದು ವಾಗ್ದಾರ ಪಡೆದಳು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿದನು, ಉಳಿದದ್ದು ದೈವೇಚ್ಛೆ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ಅಲ್ಲ ಮಗನೇ? ಅಮ್ಮ, ಹೆತ್ತ ಕರುಳಿನ ಬಾಧೆಯನ್ನು ನಾಬಲ್ಲೇಯಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೇ.
ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ ಇದೋ ಕೊಡುವೆನು ಭಾಷೆಯನು ಬಿಡು ಚಂತೆಯ ಜನನೇ ಜನನೀ ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ. ಅದೇನು ತಿಳಿಸಿ ಕರ್ಣ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುರಹಾರಿದನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ. ನಾಳಿನ ಯುದ್ಧರಂಗದಲ್ಲಿ ನಾನೊಂದು ವೇಳೆ ಮೃತನಾದರೆ ಕರ್ಣ. ಹೌದಮ್ಮ, ಸತ್ಯಸಂಧರಾದ ಆಹಾರನ್ನ ಅಣ್ಣ ಧರ್ಮರಾಯರಿಂದ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಿಡಿಕೊಳ್ಳುವ ತಾಯಿ. ಪರಮಾತ್ಮ, ಇಂತಹ ಸಂಕಟ ರಾಜರಿಂದ ಈ ಸಾಮ್ರಾಜ್ಯ ಉಳಿಯುವುದಾದ್ರೆ ಈ ಸಾಮ್ರಾಜ್ಯ ಉಳಿಯದೇ ನಾಶವಾಗಿ ನಾಶವಾಗಿ. ಅಮ್ಮ ಅಮ್ಮ
ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವಲ್ಲವೇ? ನಾನೀಗಲೇ ಹಿಂದೂ ಭೂಮಿಗೆ ಹೋಗಿ ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿ ಹೋರಾಡುವೆನು. ಉಳಿದದ್ದು ದೈವೇಚ್ಛೆ. ಹೇ ವಿಧಿ, ಲೋಕಸೂಕ ವ್ಯಾಕುಲಮಯ ಜೀವ. ಹೇ ವಿಧಿ, ಲೋಕಸೂಕ ವ್ಯಾಕುಲಮಯ ಜೀವ, ಲೋಕಸೂಕ ವ್ಯಾಕುಲಮಯ ಜೀವ. ಅರೆಯ ಬನಳಿಸಿ ಅರೆಯ ಮರಿಸಿ ಅರೆಯ ಬನಳಿಸಿ ಅರೆಯ ಮರಿಸಿ ಪ್ರಣವ ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು.
ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾರ ಪಡೆದಳು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ. ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿದಳು. ಉಳಿದದ್ದು ದೈವೇಚ್ಛೆ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ಅಲ್ಲ ಮಗನೇ? ಅಮ್ಮ, ಹೆತ್ತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೇ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಂತೆಯ ಜನನೇ. ಅಮ್ಮಾ, ಸಂದೇಹವ ಬಿಡೆ ಅಮ್ಮಾ, ಈ ಕಳ್ಳನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಸಮಾಧಾನವಾಯಿತೆ? ಹಾಗೆ ಆದರೆ ನಾನಿನ್ನು ಬರಲಿ ಕುಮಾರ್. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಇಲ್ಲಿ ಬಾ ತಾಯಿ. ಹೇಳು ಕುಮಾರ್. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇ ತಿಳಿಸಿ ಕರ್ಣ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುರಹಾರಿಂದನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ. ನಾಳಿನ ಯುದ್ಧರಂಗದಲ್ಲಿ ನಾನೊಂದು ವೇಳೆ ಮೃತನಾದರೆ ಕರ್ಣ? ಹೌದಮ್ಮ, ಸತ್ಯಸಂಧರಾದ ಆಹಾರನ್ನ ಅಣ್ಣ ಧರ್ಮರಾಯರಿಂದ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಿಡಿಕೊಳ್ಳುವ ತಾಯಿ. ಪರಮಾತ್ಮ, ಇಂತಹ ಸಂಕಟ ರಾಜದಿಂದ ಈ ಸಾಮ್ರಾಜ್ಯ ಉಳಿಯುವುದಾದ್ರೆ ಈ ಸಾಮ್ರಾಜ್ಯ ಉಳಿಯದೇ ನಾಶವಾಗಿ ನಾಶವಾಗಿ. ಅಮ್ಮ ಅಮ್ಮ ಕರೆದೇ ಬಗೆ ಬಗೆಯು
ನಾನು ಈಗಲೇ ಹಿಂದೆ ಭೂಮಿಗೆ ಹೋಗಿ ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು, ಉಳಿದದ್ದು ದೈವೇಚ್ಛೆ. ಹೇ ವಿಧಿ, ಲೋಕಸೂಕ ವ್ಯಾಕುಲಮಯ ಜೀವಾ, ಲೋಕಸೂಕ ವ್ಯಾಕುಲಮಯ ಜೀವಾ, ಅರೆ ಯವನ ಸೂಪರ್.